ಕಾಂಗ್ರೆಸ್ ಮೂರನೇ ಪಟ್ಟಿಯಲ್ಲಿ ಹಲವು ವಿಶೇಷತೆಗಳಿವೆ. ನಿರೀಕ್ಷೆಯಂತೆ ಸವದಿಗೆ ಅಥಣಿ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ತೇರದಾಳ ಟಿಕೆಟ್ ಉಮಾಶ್ರೀಗೆ ಸಿಕ್ಕಿಲ್ಲ. ತೇರದಾಳದಲ್ಲಿ ಉಮಾಶ್ರೀ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಬಟ್ ಇದೀಗ ತೇರದಾಳ ಟಿಕೆಟ್ ಉಮಾಶ್ರೀಗೆ ಕೈ ತಪ್ಪಿದೆ. ವಿರೋಧದ ನಡುವೆ ಕುಮಟಾ ಟಿಕೆಟ್ ನಿವೇದಿತ ಆಳ್ವಾಗಿ ನೀಡಲಾಗಿದೆ. ಶಿವಮೊಗ್ಗ ನಗರ ಕ್ಷೇತ್ರ ಹೆಚ್.ಸಿ. ಯೋಗೇಶ್ಗೆ ಘೋಷಣೆ ಮಾಡಲಾಗಿದೆ. ಆಯನೂರು ಮಂಜುನಾಥ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಆಯನೂರು ಮಂಜುನಾಥ್ ಅವರಿಗೆ ಸೋ ವೇಟ್ ಮಾಡೋಣ ಅನ್ನೋ ಲೆಕ್ಕಾಚಾರಗಳಿತ್ತು. ಬಟ್ ಆ ಶಿವಮೊಗ್ಗ ನಗರದಿಂದ ಆಯನೂರು ಮಂಜುನಾಥ್ ಅವರಿಗಿಲ್ಲ, ಅದ ಬದಲಾಗಿ ಬೇರೆಯವರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಆಯನೂರು ಮಂಜುನಾಥ್ ಅವರು ಬಂಡಾಯ ಎದ್ದಿದ್ದಾರೆ ಈಗ ಆಲ್ರೆಡಿ ಈಶ್ವರಪ್ಪನವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅವರೇನಾದ್ರು ಬಂದ್ರೆ ಒಂದು ವೇಳೆ ಅವರೇನಾದ್ರು ಅನೌನ್ಸ್ ಮಾಡಿ ನಾನಿಲ್ಲ ಬಂಡಾಯದ ಬದಲು ಕಾಂಗ್ರೆಸ್ ಸೇರ್ಕೊಳ್ತೀನಿ ಅಂತ ಹೇಳಿದ್ರೆ ಬಹುಶಃ ಆಯನೂರು ಮಂಜುನಾಥ್ ಅವರಿಗೆ ಸಿಕ್ತಿತ್ತೋ ಏನೋ. ಬಟ್ ಆ ಕೆಲಸ ಆಗಿಲ್ಲ, ಇವ್ರು ಕಾಯ್ಲಿಕ್ಕೆ ಹೋಗ್ಲಿಲ್ಲ ಕಾಂಗ್ರೆಸ್ನವರು. ಮತ್ತೊಂದ್ ಕಡೆ ಈಗ ಕೋಲಾರದಿಂದ ಸಿದ್ದು ಬದಲು ಕೊತ್ತನೂರು ಮಂಜುನಾಥ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೋಲಾರದಲ್ಲಿ ಇದೀಗ ಆರ್ವಿ ಸುದರ್ಶನ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವರು ಕೂಡ ಈಗ ರಾಜಕೀಯದಿಂದ ನಾನು ದೂರ ಇರ್ತೀನಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತೊಂದ್ ಕಡೆ ಚಿಕ್ಕಪೇಟೆ ಕಾಂಗ್ರೆಸ್ ಟಿಕೆಟ್ ಆರ್ವಿ ದೇವರಾಜ್ಗೆ ಘೋಷಣೆ ಮಾಡಲಾಗಿದೆ. ಈಗ ಈ ಹಿಂದೆ ಗಂಗಾಭಿಕೆ ಅವರು ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಟಿಕೆಟ್ ಸಿಗುತ್ತೆ ಅಂತ, ಅದರಲ್ಲೂ ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಈಗ ಗಂಗಾಭಿಕೆ ಅವರಿಗೆ ಭಾರಿ ನಿರಾಸೆಯಾಗಿದೆ. ಇನ್ನು ಕೆಜಿಎಫ್ ಬಾಬುಗೂ ಸಿಕ್ಕಿಲ್ಲ ಚಿಕ್ಕಪೇಟೆ ಟಿಕೆಟ್. ಇನ್ನು ನಿರೀಕ್ಷೆಯಂತೆ ಅರಸೀಕೆರೆ ಟಿಕೆಟ್ ಶಿವಲಿಂಗೇಗೌಡಗೆ ಘೋಷಣೆ ಮಾಡಿದೆ. ಇನ್ನು 15 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಸದ್ಯಕ್ಕೆ ಬಾಕಿ ಇರೋದು. ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಿದಾನಂದ ಪಟೇಲ್. ಸಿದಾನಂದ ಪಟೇಲ್ ರೇ, ಸೊ ಇಷ್ಟೊತ್ತವರೆಗೂ ನೀವು ಹೇಳಿದ್ರೆ ಯಾರ್ಯಾರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಹೇಳಿ, ಬಟ್ ಈ ಮೂರನೇ ಪಟ್ಟಿಯ ಸ್ಪೆಷಾಲಿಟೀಸ್ ಏನೇನು ಹಾಗಾದ್ರೆ, ಏನು ಬಹಳ ಸ್ಪೆಷಲ್ ಅನ್ಸ್ಕೊಳ್ಳೋದು ಏನು ಹಾಗಾದ್ರೆ ಈ ಪಟ್ಟಿಯಲ್ಲಿ? ಪ್ರಮುಖವಾಗಿ ಮೂರನೇ ಪಟ್ಟಿಯಲ್ಲಿ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಎಂಬ ಚರ್ಚೆ ಆರಂಭ ಆಗಿತ್ತು. ಸಿದ್ದರಾಮಯ್ಯ ಕೂಡ ಕೋಲಾರ ಕ್ಷೇತ್ರವನ್ನು ಬೇಡಿಕೆಯನ್ನು ಇಟ್ಟಿದ್ರು ಮತ್ತು ಕೋಲಾರ ಜಿಲ್ಲೆಯ ಅಷ್ಟು ಶಾಸಕರುಗಳು ಕೂಡ ಸಿದ್ದರಾಮಯ್ಯ ಟಿಕೆಟ್ ಕೊಡಬೇಕಂತೇಳಿ ಹೋರಾಟವನ್ನು ಇಟ್ಕೊಂಡಿದ್ರು. ಸ್ವತಃ ಕೆ ಆರ್ ರಮೇಶ್ ಕುಮಾರ್ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಮುಖಾಂತರ ಹೈಕಮಾಂಡ್ಗೆ ಪರೋಕ್ಷವಾಗಿ ಬ್ಲಾಕ್ಮೇಲ್ ತಂತ್ರ ಕೂಡ ಮುಂದಾಗಿದ್ರು. ಆದರೆ ಇದೀಗ ಸಿದ್ದರಾಮಯ್ಯನವರಿಗೆ ವರುಣಾ ಕ್ಷೇತ್ರ ಒಂದೇ ಮೀಸಲು ಕೊಟ್ಟರು, ಮೀಸಲು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಕೋಲಾರದಿಂದ ಕೊತ್ತನೂರು ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಆದರೆ ನನಗೆ ಟಿಕೆಟ್ ಕೊಟ್ಟಿದ್ರೆ ನೀವು ಕೊತ್ತನೂರು ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದ್ರು. ಅಂತೆಯೇ ಸಿದ್ದರಾಮಯ್ಯ ಶಿಫಾರಸಂತೆ ಇದೀಗ ಕೊತ್ತನೂರು ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಇಲ್ಲಿ ವಿಶೇಷ ಆಗಿರುವಂಥದ್ದು. ಇನ್ನು ಡೈನೆಸ್ಟಿ ಪಾಲಿಟಿಕ್ಸ್, ಡೈನೆಸ್ಟಿ ಪಾಲಿಟಿಕ್ಸ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಕುಟುಂಬ ರಾಜಕಾರಣಕ್ಕೆ ಬಹಳಷ್ಟು ಒತ್ತು ಕೊಟ್ಟಿರ್ತಕ್ಕಂಥದ್ದು ಶಿವಮೊಗ್ಗದ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಇರ್ಬೋದು, ನಯನ ಜೋಹರ್ ಮೂಡಿಗೆರೆಯ ಮೊಟ್ಟಮರ ಪುತ್ರಿ ಆಗಿರ್ತಕ್ಕಂಥ ನಯನ ಜೋಹರ್ ಇರ್ಬೋದು, ಹೀಗೆ ಒಟ್ಟು ಸುಮಾರು 4ಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಕುಟುಂಬ ಪಾಲಿಟಿಕ್ಸ್ ನಡುವೆ ಹಂಚಿಕೆಯನ್ನು ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಎಲ್ಲ ಒಂದು ಕಡೆ ಮದ್ದೂರದಲ್ಲಿ ಎಲ್ಲ ಒಂದು ಕಡೆ ಎಸ್ ಎಂ ಕೃಷ್ಣರವರ ತಮ್ಮ ದಿವಂಗತ ಎಸ್ ಎಂ ಶಂಕರ್ ಅವರ ಪುತ್ರ ಆಗಿರ್ತಕ್ಕಂಥ ಗುರುಚರಣ್ ಮತ್ತು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಂಥ ಕದಲೂರು ಉದಯ ನಡುವೆ ಪೈಪೋಟಿತ್ತು. ಅಂತಿಮವಾಗಿ ಇದೀಗ ಎಸ್ ಎಂ ಕೃಷ್ಣರವರ ಏನು ಮಗನಿಗೆ ಕೈಕೊಟ್ಟು ಇದೀಗ ಕದಲೂರು ಉದಯ ಅವರಿಗೆ ಮಣೆ ಹಾಕುವ ಮುಖಾಂತರ ಎಲ್ಲ ಒಂದು ಕಡೆ ಇತ್ತೀಚೆಗಷ್ಟೇ ಏನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥ ಉದಯ ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಉದಯರವರು ಎಲ್ಲ ಒಂದು ಕಡೆ ಆಪರೇಷನ್ ಕಮಲದ ಪ್ರಮುಖರು ಅವರು ಅಂತ ಹೇಳಲಾಗ್ತಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಮೈತ್ರಿ ಸರ್ಕಾರ ಪತನದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಲಾಗ್ತಿದೆ. ಇದೀಗ ಯಾರು ಯಾವ ಸರ್ಕಾರವನ್ನು ಪತನ ಮಾಡಿದ್ರು ಮತ್ತು ಅಂಥವರಿಗೆ ಟಿಕೆಟ್ ಹಾಕುವ ಮುಖಾಂತರ ರಾಜಕಾರಣದಲ್ಲಿ ಯಾವುದೇ ಸಿದ್ಧಾಂತ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಇದೀಗ ಕಾಂಗ್ರೆಸ್ ಪಕ್ಷ ಪ್ರೂವ್ ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಚಿಕ್ಕಬಳ್ಳಾಪುರ ವಿಚಾರದಲ್ಲೂ ಕೂಡ ಎಲ್ಲೊಂದು ಕಡೆ ಜಿ ಎಚ್ ನಾಗರಾಜ್ ರವರ ಪುತ್ರ ಶ್ಯಾಮ್ ರವರ ಹೆಸರು ಕೇಳಿ ಬಂದಿತ್ತು, ಅನೇಕ ಏನು ನಾಯಕರ ಹೆಸರು ಕೇಳಿ ಬಂತು. ಆದರೆ ಅಚ್ಚರಿ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಎಂಬರ ಹೆಸರು ಈಗ ಮುನ್ನೆಲೆಗೆ ಬಂದಿರುವಂಥ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಮೂವರು ಆಕಾಂಕ್ಷಿಗಳಿದ್ದರು, ಗೀತಾ ಶಿವರಾಮ್ ಮತ್ತು